ಈಗ ಕೊರೋನಾ ಆದ್ಮೇಲೆ ಪರಿಸ್ಥಿತಿಗಳು ಮನಸ್ಥಿತಿಗಳೆಲ್ಲ ಬದಲಾಗಿದೆ. ಇವು ಪರ್ಟಿಕ್ಯುಲರ್ ಆಗಿ ಥಿಯೇಟರ್ಗೆ ಮಾಡ್ತಿರೋ ಎರಡು ಸಿನಿಮಾಗಳ ಅಥವಾ ಇದು ಎರಡು ಸಿನಿಮಾ ಥಿಯೇಟರ್ಗೆ ಮಾಡ್ತಿರೋದು? ಹೌದು, ಅಂದರೆ ನಾವು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಸಕುಟುಂಬ ಸಮೇತ ಅಂತ ಸಿನಿಮಾ ಮಾಡಿದ್ವಿ, ಅದು ಆ್ಯಕ್ಚುಲಿ ನಾವು ಡೈರೆಕ್ಟ್ ಓ ಟಿ ಟಿಗೆ ಅಂತಲೇ ಮಾಡಿರೋದು ಸಿನಿಮಾ. ಬಟ್ ಥಿಯೇಟ್ರಿಕಲ್ ರಿಲೀಸ್ ಅಂದರೆ ದೊಡ್ಡ ಪಬ್ಲಿಸಿಟಿಯನ್ನು ಮಾಡಿಯಲ್ಲ, ಬಟ್ ಒಂದು ರಿಲೀಸ್ ಮಾಡೋಣ ಅಂತ ಹೇಳಿ ನಾವು ರಿಲೀಸ್ ಮಾಡಿದ್ವಿ ಮಲ್ಟಿಪ್ಲೆಕ್ಸ್ಗಳಲ್ಲೆಲ್ಲ. ಬಟ್ ಅದರ್ವೈಸ್ ಅದನ್ನು ಓ ಟಿ ಟಿಗೋಸ್ಕರನೇ ಮಾಡಿರೋದು. ಇವು ಆಮೇಲೆ ಪರಂಬ ಸ್ಪಾಟ್ಲೈಟಿಂದ ಒಂದು ಸ್ಟ್ರಾಬೆರಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ವಿ, ಅದು ತುಂಬ ಚಿಕ್ಕ ಬಜೆಟ್ ಸಿನಿಮಾ. ಆ್ಯಂಡ್ ಅದು ಅಷ್ಟೇ, ಅದು ಕಂಪ್ಲೀಟ್ ಓ ಟಿ ಟಿಗೋಸ್ಕರನೇ ಮಾಡ್ತಿರೋದು. ಮತ್ತು ಇದೆರಡು ಸಿನಿಮಾನು ನಾವು ಥಿಯೇಟ್ರಿಕಲ್ ರಿಲೀಸೇ ಮಾಡ್ತಾರೆ. ಅಂದ್ರೆ ನಂದು ಟೀಮ್ ಇದೆ ಸರ್, ನಾನು ಜಾಸ್ತಿ ಆಕ್ಚುಲಿ ಟು ಬಿ ಫ್ರಾಂಕ್ ತಲೆ ಕೆಸ್ಕೊಳಕ್ ಹೋಗಲ್ಲ, ದುಡ್ಡು ಹಾಕೋದಲ್ಲ, ಖರ್ಚು ಮಾಡಕ್ಕೆ ಜನ ಇರ್ತಾರೆ. ಅಂದ್ರೆ ನಾನು ಇನಿಷಿಯಲ್ ಅಂದ್ರೆ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗ್ತೀನಿ, ಒಮ್ಮೆ ಸ್ಕ್ರಿಪ್ಟ್ ಫ್ರೀಸ್ ಆದ್ಮೇಲೆ, ಅದರ ನಂತರ ಬಜೆಟ್ ಇಷ್ಟು ಅಂತ ಫ್ರೀಸ್ ಆದ್ಮೇಲೆ ನಾನು ಆಮೇಲೆ ಜಾಸ್ತಿ ನಾನು ಅವ್ರಿಗೆಲ್ಲರಿಗೂ ಹೇಳ್ತೀನಿ. ಅಂದರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಉಳಿದವರು ಕಂಡಂತೆ ಮಾಡಬೇಕಾದ್ರೆ, ಅಂದರೆ ನನ್ನ ಸ್ಟಾರ್ಟಿಂಗ್ ಎಕ್ಸ್ಪೀರಿಯೆನ್ಸ್ ನಾನು ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಫ್ರಮ್. ಆ್ಯಂಡ್ ಅಲ್ಲಿ ಆವಾಗ ಅಂದರೆ ಕಂಪ್ಲೀಟ್ ಕ್ರಿಯೇಟಿವ್ ಆಸ್ಪೆಕ್ಟಿಂದ ಹಿಡಿದು ಬಜೆಟು ಇಷ್ಟರಲ್ಲೇ ಮುಗಿಬೇಕು ಅನ್ನೋದು ಕಂಪ್ಲೀಟ್ ನಾನು ರಿಷಬ್ ಮತ್ತು ಪ್ರಮೋದ್ ಮೂರು ಜನನ ಕೂತ್ಕೊಂಡು ಮಾಡ್ತಾ ನಾನು ಡೈರೆಕ್ಷನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಿದ್ದೆ. ಬಟ್ ರಿಷಬ್ ಮತ್ತು ಪ್ರಮೋದು ಅಲ್ಲಿ ಆ್ಯಕ್ಟ್ ಮಾಡ್ತಾ ಡೈರೆಕ್ಷನ್ ಮಾಡ್ತಾ ಸಾರಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ರು, ಅವ್ನು ಕಂಪ್ಲೀಟ್ ಆಗಿ ಪ್ರೊಡಕ್ಷನಲ್ಲಿ ಇಷ್ಟೇ ಬಜೆಟ್ ಆಗಿ ಮುಗಿಬೇಕು ಅದಕ್ಕೆ ಕಂಪ್ಲೀಟ್ ಆಗಿ ಅವ್ನು ಕಾನ್ಸಂಟ್ರೇಟ್ ಮಾಡ್ತಿದ್ದ. ಕಿರಿಕ್ ಪಾರ್ಟಿ ಮಾಡಬೇಕಾದ್ರೂ ಅಷ್ಟೇ, ಪ್ರಮೋದ್ ಶೆಟ್ಟರ್ ಕಂಪ್ಲೀಟ್ ಆಗಿ ಅದರ ಹಿಂದೆ ಬಿದ್ದಿದ್ರು. ಸೊ ಆ ಎಕ್ಸ್ಪೀರಿಯೆನ್ಸ್ ಐ ಥಿಂಕ್ ಎಲ್ಲ ಟೀಮ್ಗೂ ಸಿಗಬೇಕು. ಅಂದರೆ ಹಾಂ, ಬಜೆಟ್ ಇಷ್ಟರಲ್ಲೇ ಮುಗಿಬೇಕು ಅದು ಪ್ರೊಡಕ್ಷನ್ ಅವ್ರು ನೋಡ್ಕೋತಾರೆ ಅನ್ನೋದು ಇದೆಯಲ್ಲ, ಅದು ಅದಕ್ಕಿಂತ ಅಟ್ಲೀಸ್ಟ್ ಫಸ್ಟ್ ಒಂದು ಎರಡು ಸಿನಿಮಾದಲ್ಲಿ ನೀವು ಒಬ್ಬರು ಡೈರೆಕ್ಟ್ ಬಜೆಟ್ ಕೊಟ್ಟಮೇಲೆ ಅದು ಬಜೆಟ್ ಒಳಗಡೆ ಮುಗಿಸೋಕ್ಕೆ ಏನೆಲ್ಲ ಮಾಡಬೇಕು ಅವ್ರದ್ದೇ ಒಂದು ತಂಡ ಇದ್ದರೆ ಅದು ಯಾವತ್ತೂ ಬೆಟರ್. ನನಗೆ ಅದು ಆ್ಯಕ್ಚುಲಿ ಉಳಿದವರು ಕಂಡಂತೆ ಮತ್ತು ಕಿರಿಕ್ ಪಾಟ್ ಎರಡರಲ್ಲೂ ನಮ್ಗೆ ಹೆಲ್ಪ್ ಆಗಿತ್ತು. ಸೊ ದಟ್ ಈಸ್ ವಾಟ್ ವಿ ಫಾಲೋ. ಆ್ಯಂಡ್ ನಾನು ಅವ್ರಿಗೆ ಮೊದಲೇ ಹೇಳಿದ್ದೀನಿ, ಅಂದರೆ ಒಮ್ಮೆ ಫ್ಲೋರಿಗೆ ಹೋದ್ಮೇಲೆ ಅದಾಯಿತು ಇದಾಯಿತು ಅಂತ ನಂಗೆ ನಂತರ ಬರಬಾರ್ದು. ಯಾಕೆ ನಂದೇ ಪ್ರಾಬ್ಲಮ್ಸ್ಗಳಿದೆ, ನಾನು ಅದನ್ನು ನೋಡ್ಕೋಬೇಕು. ಸೊ ಈ ಪ್ರಾಬ್ಲಮ್ಗಳನ್ನೆಲ್ಲ ನಿಮ್ಮ ಸಿನಿಮಾಗಳ ಪ್ರಾಬ್ಲಮ್ ನೀವು ನೋಡ್ಕೊಳ್ಳಿ. ಏನು ಬೇಕಾದ್ರೆ ನಿಮ್ಮ ಟೀಮ್ ಬೇಕಾದ್ರೆ ಕಟ್ಕೊಳ್ಳಿ, ಅಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯಾರು ಬೇಕೋ ಅವರನ್ನು ತಗೊಳ್ಳಿ, ಲೈನ್ ಪ್ರೊಡ್ಯೂಸರ್ ಬೇಕಾ ಅದು ತಗೊಳ್ಳಿ. ಬಟ್ ಹೇಳಿದ ಬಜೆಟ್ ಒಳಗಡೆ ಮುಗಿಸೋ ಜವಾಬ್ದಾರಿ ನಿಮ್ಮದೇ ಅಂತಲೇ. ರಕ್ಷಿತ್ ಶೆಟ್ಟಿ ಅವ್ರಿಗೆ ಬೇರೆ ಏನಾದರೂ ಪ್ರಶ್ನೆ ಉಳಿದಿದೆ? ಯಾವುದು? ಓಕೆ.